डिजिटल मैन्युफैक्चरिंग उपन्यास कार्यक्रम यशस्वी केएलएस वीडीआईटी हळियाळदल्लि डिजिटल मैन्युफैक्चरिंग कुरितागि ओंदु दिनद उपन्यास कार्यक्रमवन्नु नवंबर 14 रंदु आयोजिसलागित्तु। संपन्मूल व्यक्तिगळागि आगमिसिद श्री रोहन बेळ्ळिकट्टि अवरु डिजिटल माध्यमद मूलक उत्पन्नगळन्नु उत्पादिसुव परियन्नु विवरिसिदरु। कैगारिका क्रांति इंडस्ट्रियल 4.2 ನಿಂದ ಕೈಗಾರಿಕಾ ಕ್ಷೇತ್ರದಲ್ಲಾಗಿರುವ ಬದಲಾವಣೆಗಳನ್ನು ವಿವರಿಸುತ್ತಾ ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಏರಳ ಅವಕಾಶಗಳಿವೆ ಎಂದು ಹೇಳಿದರು। ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ವಿಭಾಗದಲ್ಲಿ 2004 ರಿಂದ 2008 ರವರೆಗೆ ವ್ಯಾಸಂಗ ಮಾಡಿದ್ದ ರೋಹನ್ ಬೆಳ್ಳಿಕಟ್ಟಿ ಅವರು ಪ್ರಸ್ತುತ ಲ್ಯಾಮಿಲಕ್ಸ್ ಕಂಪನಿಯ ವ್ಯಾಪಾರ ಅಭಿವೃದ್ಧಿ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ। ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಹಾಗೂ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿಯೂ ಸಹ ಉದ್ಯೋಗಾವಕಾಶಗಳಿವೆ ಎಂದು ಪ್ರಾಚಾರ್ಯರಾದ ಡಾಕ್ಟರ್ ವಿಎ ಕುಲಕರ್ಣಿ ಅವರು ಅಧ್ಯಕ್ಷೀಯ ಭಾಷಣದಲ್ಲಿ ತಿಳಿಸಿದರು। ಮೆಕ್ಯಾನಿಕಲ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸುಧೀರ್ ಕುಲಕರ್ಣಿ ಅವರು ಸ್ವಾಗತಿಸಿದರು। ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ವಿಭಾಗದ ಸಂಚಾಲಕರಾದ ಪ್ರೊಫೆಸರ್ ರಜತ್ ಆಚಾರ್ಯ ಅವರು ಸಂಪನ್ಮೂಲ ವ್ಯಕ್ತಿಗಳ ಕಿರು ಪರಿಚಯವನ್ನು ಮಾಡಿದರು। ಪ್ರೊಫೆಸರ್ ನವೀನ್ ಹಿರೇಮಠ್ ನಿರೂಪಿಸಿದರು ಹಾಗೂ ಕುಮಾರ್ ಅಭಯ್ ಶೆಟ್ಟಿ ವಂದಿಸಿದರು। ಮೆಕ್ಯಾನಿಕಲ್ ವಿಭಾಗವು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಉಪನ್ಯಾಸದ ಸದುಪಯೋಗವನ್ನು ಪಡೆದುಕೊಂಡರು।